ನಮಸ್ಕಾರ ವೀಕ್ಷಕರೇ ಮುಂಜಾನೆಯ ಶುಭಕಾಮನೆಯೊಂದಿಗೆ ತಮ್ಮೆಲ್ಲರಿಗೂ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆಧಾರದ ಸ್ವಾಗತ ಸುಸ್ವಾಗತ ವಿದ್ಯೆಯು ಜ್ಞಾನವನ್ನ ನೀಡುತ್ತದೆ ಭಕ್ತಿಯು ಅರಿವನ್ನ ಮೂಡಿಸುತ್ತದೆ ಇವೆರಡು ಮನಶಾಂತಿ ನೀಡುತ್ತದೆ ಅಂತ ಹೇಳ್ತಾ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ್ವಾ ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಅವರು ಗುರುಜಿ ನಮಸ್ಕಾರ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ ನಮಸ್ಕಾರ ಗುರುಜಿ ಇವತ್ತು ಗುರುವಾರ ಗುರುಗಳಾದ ನೀವು ಯಾವ ವಿಶೇಷ ಮಾಹಿತಿಯ ಬುತ್ತಿಯನ್ನು ನಮ್ಮ ಮುಂದೆ ಬಿಚ್ಚಿಡ್ತಿದ್ದೀರಾ ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕದಲ್ಲಿ ಇವತ್ತಿನ ದಿವಸ ನಂದೀಶ್ವರ ವ್ರತ ನಹಾ ನಂದೀಶ್ವರ ವ್ರತವನ್ನು ನಾವು ಖಂಡಿತವಾಗಲೂ ಸ್ಮರಣೆ ಮಾಡಿಕೊಳ್ಳೇಬೇಕು ಇಂಥ ಒಂದು ನಂದೀಶ್ವರನ್ನ ಯಾವ ಕಾಲಕ್ಕೂ ನಾವು ಭೂತವನ್ನು ಭವಿಷ್ಯಕ್ಕೆ ಇದ್ದಾಗೆ ನಂದಿಗಳನ್ನು ಯಾವತ್ತು ನಾವು ಪೂಜೆಯನ್ನು ಮಾಡ್ತೀವಿ ಅನ್ನೋದು ವಿಧಿವಿಧಾನ ನೋಡಿ ಒಂದು ಸಲ ಪ್ರಳಯವನ್ನು ತಡೆಯೋಕ್ಕೆ ಪರಮೇಶ್ವರನು ನಂದೀಶ್ವರನ ಒಬ್ಬನೇ ಸಾಕು ಅಂತ ಹೇಳಿ ನಿಲ್ಲಿಸಿರ್ತಾನೆ ಇವತ್ತು ಅಂಥ ಒಂದು ಪೆನ್ನಾಡಂ ಗ್ರಾಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಳಯ ರುದ್ರ ಪ್ರಳಯ ಕಾಲೇಶ್ವರ ಹೇಳಿ ಈಶ್ವರನ ನಾಮಕರಣ ಪ್ರಳಯ ರುದ್ರ ಹೇಳಿ ಅವನ ನಾಮಕರಣ ಅಲ್ಲಿ ನಂದೀಶ್ವರನು ಶಿವನ ನೋಡ್ತಾ ಇಲ್ಲ ಶಿವನಿಗೆ ಬೆನ್ನು ತೋರಿಸ್ತಾ ಇದ್ದಾನೆ ಮುಂಭಾಗದಲ್ಲಿರ್ತಕ್ಕಂಥ ಲೋಕವನ್ನು ನೋಡ್ತಾ ಇದ್ದಾನೆ ಇದು ಸತ್ಯ ದ್ವಾರಪಾಲಕರು ಯಾವತ್ತು ನಮ್ಮನ್ನು ನೋಡ್ತಾ ಇರ್ತಾರೆ ಅಂಥ ಒಂದು ದ್ವಾರಪಾಲಕರು ಸಾಕ್ಷಿ ರೂಪಾಗಿ ಒಬ್ಬರನ್ನೊಬ್ಬರು ನೋಡಿಕೊಂಡು ಪರಮೇಶ್ವರನತ್ತ ನೋಡ್ತಾ ಇರತಕ್ಕಂಥದ್ದು ಇಡೀ ದೃಶ್ಯ ಇಡೀ ಜಗತ್ತಲ್ಲಿ ಇದೇ ಮೊಟ್ಟ ಮೊದಲ ಬಾರಿ ನಾ ಭೂತೋ ನನ್ನ ಭವಿಷ್ಯತಿ ರುದ್ರೇಶ್ವರ ಅದಕ್ಕೆ ಇಂಥ ಒಂದು ಪೆನ್ನಾಡಂ ಗ್ರಾಮದ ವಿಚಾರವನ್ನು ಇವತ್ತು ನಂದೀಶ್ವರನ ಕ್ಷೇತ್ರದಲ್ಲಿ ನಾವು ಸ್ಮರಣೆ ಮಾಡ್ಕೋಬೇಕು ನಾವು ನೀವು ಆ ಪೆನ್ನಾಡಂ ಗ್ರಾಮದಲ್ಲಿ ಗುರು ಅನುಗ್ರಹ ಅಂತ ಕರಿತೀವಿ ಗುರು ನಂದೀಶ್ವರನ ವ್ರತವನ್ನು ಯಾರು ಮಾಡ್ತೀರೋ ವಿಶೇಷವಾಗಿ ಆಚರಣೆ ಮಾಡ್ತೀರೋ ಹನ್ನೊಂದು ದಿವಸ ಇವತ್ತಿನಿಂದ ಪ್ರಾರಂಭ ಆಗಬೇಕು ಹನ್ನೊಂದು ದಿವಸ ಈ ವ್ರತವನ್ನು ನಿಷ್ಠೆಯಾಗಿ ನಂದೀಶ್ವರನ ಸ್ಮರಣೆಯನ್ನು ಮಾಡ್ಕೊತಿರೋ ವಿಶೇಷವಾಗಿ ನಂದೀಶ್ವರನಿಗೆ ಆ ವ್ರತವನ್ನು ಮಾಡ್ತೀರೋ ನಿಮ್ಮಲ್ಲಿ ಕೇಳ್ಕೊಂಡಿರತಕ್ಕಂಥ ಆಗು ಹೋಗುಗಳು ಯಾವುದು ನಿಂತು ಹೋಗಿದೆ ಎಲ್ಲಿ ದುಡ್ಡು ಬರ್ತಾ ಇಲ್ಲ ಯಾರಿಗಾದ್ರೂ ದುಡ್ಡು ಕೊಡಬೇಕಾ ಅಥವಾ ನಿಮ್ಮ ಶತ್ರುಗಳು ಹೆಚ್ಚಾಗಿದ್ದಾರೆ ಆ ಶತ್ರು ಧ್ವಂಸ ಆಗಬೇಕಾ ವಿಚಾರಪೂರ್ವಕವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಮಾಠ ಮಂತ್ರ ಕೂಡ ಓಡಿಸ್ತಕ್ಕಂಥದ್ದು ಅಂದರೆ ಭೂಮಿಯನ್ನು ಕಬಳಿಸ್ಕೊಂಡಿರ್ತಾನೆ ಗೊತ್ತೇ ಇರಲ್ಲ ನೀವು ಭೂಮಿಯನ್ನು ಹಾಕಿರ್ತೀರ ಫೆನ್ಸಿಂಗ್ ಹಾಕಿರಲ್ಲ ಪಕ್ಕದಲ್ಲಿರ್ತಕ್ಕಂಥ ಒಂದಡಿ ಎರಡಡಿ ಮೂರಡಿ ಅಂತ ಹಾಗೇ ಜರುಗಿಸ್ಕೊಳ್ತಾ ನಿಮ್ಮ ಫುಲ್ ಭೂಮಿ ಅವನ ಭೂಮಿಯಲ್ಲಿ ಇರುತ್ತೆ ಅದಕ್ಕೋಸ್ಕರ ಇಂಥ ಒಂದು ಭೂದೇವಿಯನ್ನು ಸ್ಮರಣೆ ಮಾಡ್ಕೊಳ್ತಕ್ಕಂಥ ದಿನ ಯಾಕೆಂದರೆ ಇವತ್ತೇ ಆ ಹಿರಣ್ಯಾಕ್ಷ ಭೂದೇವಿಯನ್ನ ಸ್ಮರಣೆಯನ್ನ ಮಾಡ್ಕೊಳ್ಳೋಕ್ಕೆ ಮೊದಲು ಅವನಲ್ಲಿ ವರಹಸ್ವಾಮಿ ಸಾಯಿಸಿದ್ದ ದಿನ ಅಂದರೆ ಹಿರಣ್ಯಾಕ್ಷನಿಂದ ಪರಿವರ್ತನಾ ಸ್ವರೂಪಕ್ಕೆ ಭೂಮಾದೇವಿಯನ್ನು ಬಿಡುಗಡೆ ಮಾಡಿರತಕ್ಕಂಥ ದಿನ ಭೂಮಾದೇವಿಗೆ ಸಂತೋಷವಾಗಿರ್ತಕ್ಕಂಥ ದಿನ ಆ ಭೂಮಿ ಮತ್ತೆ ಮೇಲ್ಭಾಗಕ್ಕೆ ಹೀಗೆ ಎತ್ತುಕೊಂಡಿರ್ತಕ್ಕಂಥ ದಿನ ಆ ವರಹ ಸ್ವಾಮಿ ಇದಕ್ಕೆ ಎರಡೂ ವಿಧಾನ ಭೂಮಿಯಲ್ಲಿ ಆಗುಹೋಗಗಳು ಭೂಮಿಯ ವಿಧಾನ ಮತ್ತು ಭೂಮಿಯಲ್ಲಿ ಆಗತಕ್ಕಂಥ ಎಲ್ಲ ಭೂದೇವಿಯ ಸ್ಮರಣೆ ಮತ್ತು ನಂದೀಶ್ವರನ ಸ್ಮರಣೆ ಇಂಥ ಒಂದು ಮಹಾನಂದೀಶ್ವರನಿಗೆ ನಾವು ನೀವು ಸ್ಮರಣೆ ಮಾಡೋಕ್ಕೆ ಮೊದಲನೇದಾಗಿ ನಂದೀಶ್ವರನ ದರ್ಶನ ಮಾಡೋಣ ಅಂಥ ಒಂದು ಮಹಾನಂದೀಶ್ವರನ ದರ್ಶನ ಯಾವ ರೀತಿ ಮಾಡಬೇಕು ಎತ್ತ ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಆದರೆ ಅದಕ್ಕೆ ಮೊದಲು ಎಲ್ಲರೂ ಸಿದ್ಧ ಮಾಡ್ಕೊಳ್ಳಿ ಪೇಪರ್ ಪೆನ್ ತಗೊಳ್ಳಿ ಬರ್ಕೊಳ್ಳಿ ಮಹಾನಂದೀಶ್ವರಾಯ ನಮಃ ಮೊದಲನೇದಾಗಿ ಮಹಾನಂದೀಶ್ವರನ್ನ ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಮೊದಲು ನೀವಲ್ಲಿ ಓಂ ಅಂತ ಬರಿಬೇಕು ಮೇಲ್ಗಡೆ ಓಂ ಅಂತ ಬರಿಬೇಕು ಈ ಓಂ ಅಂತ ಬರಿದಾಗ ಮಧ್ಯದಲ್ಲಿ ಸಂಸ್ಕೃತ ಓಂ ನೋಡಿ ಹೀಗೆ ಬರೆದು ಆ ಓಮ್ ಅಂತ ಬರಿಬೇಕು ಕನ್ನಡದ ಓಂ ಅಂದರೆ ಸುಮ್ಮನೆ ಓಂ ಅಂತ ಹಾಕಿ ಓಂ ಅಂತ ಹೇಳಿ ಒಂದು ಸೊನ್ನೆ ಹಾಕ್ತಿರಲ್ಲ ಆ ಕನ್ನಡದ ಓಂ ಮಧ್ಯದಲ್ಲಿ ಸಂಸ್ಕೃತ ಓಮು ಮೇಲ್ಭಾಗದಲ್ಲಿ ಕನ್ನಡದೋಮು ಈ ಕಡೆ ಕನ್ನಡದೋಮು ಎಡಭಾಗದಲ್ಲಿ ಕನ್ನಡದೋಮು ಕೆರಡೆ ಕನ್ನಡದೋಮು ಅಂದರೆ ನಾಲ್ಕು ದಿಕ್ಕಲ್ಲಿ ಆ ಓಮ್ಗೆ ಸುತ್ತಲೂ ಪರಿಪೂರ್ಣವಾಗಿ ಒಂದು ರಂಧ್ರವನ್ನು ಹಾಕಬೇಕು ನಾಪ್ಕ ಬರ್ತಾ ಇದೆಯಾ ಸರಿಯಾಗಿ ಬರ್ಕೊಳ್ಳಿ ಪೆನ್ನು ಪೇಪರ್ ತೊಗೊಂಡು ಬರ್ಕೊಂಡವರಿಗೆ ಏನೋ ಹುಡುಕ್ತಾ ಇದೀರಾ ಪೇಪರು ಆಮೇಲೆ ಹುಡುಕಿರಂತೆ ಎಲ್ಲ ಒಂದು ಕಡೆ ಗೀಚ್ಕೊಂಡಿರಿ ಸದ್ಯಕ್ಕೆ ನೋಡ್ತಾ ಇರಿ ಮತ್ತೆ ಇನ್ನೊಂದು ಸ್ವಲ್ಪ ವಿಚಾರ ನಾನು ತಿಳಿಸ್ಕೊಡ್ತೀನಿ ಯೋಚನೆ ಮಾಡಬೇಡಿ ಮೊದಲನೇದಾಗಿ ಸಂಸ್ಕೃತ ಓಮು ಮೇಲ್ಗಡೆ ಕನ್ನಡದ ಓಮು ಈ ಕಡೆ ಎಡಭಾಗಕ್ಕೆ ಆ ಓಮ್ಗೆ ಓಮ್ ಅಂದರೆ ಅದು ಕನ್ನಡದ ಹೋಮು ಈ ಕಡೆನೂ ಕನ್ನಡದ ಹೋಮು ಈ ಕಡೆಯನ್ನು ಕನ್ನಡದೊಮ್ಮು ಇಷ್ಟೆಲ್ಲ ಆಗಿ ಒಂದು ಸೊನ್ನೆಯನ್ನು ಹಾಕಬೇಕು ಪೂರ್ತಿಯಾಗಿ ಒಂದು ಸೊನ್ನೆ ಹಾಕಿ ಅಂದರೆ ನಾಲ್ಕು ವಿಶೇಷವಾಗಿರ್ತಕ್ಕಂಥ ಓಮು ಮಧ್ಯದಲ್ಲಿ ಒಂದು ಓಂ ಸೇವನೆ ಐದು ಓಮುಗಳೇ ಒಂದೇ ಸೊನ್ನೆಯನ್ನು ಗುಂಡ ಹಾಕಿ ಅದಾದ ಮೇಲೆ ಮೇಲ್ಭಾಗ ಸ್ವಸ್ತಿಕಾಕಾರ ಈ ಎರಡೂ ಓಮ್ಗಳಿಗೆ ಮಧ್ಯದಲ್ಲಿ ಸ್ವಸ್ತಿಕ್ ಈ ಎರಡು ಓಮ್ಗಳ ಮಧ್ಯದಲ್ಲಿ ಸ್ವಸ್ತಿಕ್ ಈ ಎರಡು ಓಮ್ಗಳ ಮಧ್ಯದಲ್ಲಿ ಸ್ವಸ್ತಿಕ್ ಈ ಎರಡು ಓಮ್ಗಳ ಸ್ವಸ್ತಿಕ್ ಅದನ್ನು ಹಾಕಿ ಎರಡನೇ ಸೊನ್ನೆಯನ್ನು ಸುತ್ತಬೇಕು ಮಧ್ಯದಲ್ಲಿ ಓಂಕಾರ ಜಗನ್ಮಾತೆ ಪಾರ್ವತಿ ಪರಮೇಶ್ವರು ಎರಡನೇ ಓಂಕಾರ ಅಂದರೆ ಕನ್ನಡದ ಓಂ ಅಂತ ಏನು ಬರೀತೀವಿ ಅದು ಎತ್ತು ಅದಕ್ಕೆ ಓಗೆ ಮೇಲ್ಗಡಗೆ ಎತ್ತದಲ್ಲಿ ಕೊಂಬು ಅಂತ ಅದೇ ವಿಶೇಷ ಆ ಓಂಕಾರ ನಂದೀಶ್ವರನೇ ಅದಾದ ಮೇಲೆ ಮಹಾಗಣಪತಿ ಬಂಧನ ಅದಕ್ಕೆ ಗಣಪತಿಗೆ ಸ್ವಸ್ತಿಕಾಕಾರ ಕಾಲಚಕ್ರ ಅಂತ ಕರಿತೀವಿ ಅದನ್ನು ಆ ಕಾಲಚಕ್ರ ಇದನ್ನು ನಂದೀಶ್ವರದ ಯಂತ್ರವನ್ನೇ ನಾವು ಕರಿತಕ್ಕಂಥದ್ದು ಇದನ್ನು ಯಾವತ್ತೂ ನೀವು ಮನೆಯ ಟೆರಸ್ ಮೇಲೆ ಹಾಕಿ ಇವತ್ತಿನಿಂದ ಸ್ಮರಣೆ ಮಾಡಿಕೊಂಡ್ರೆ ಆ ಎತ್ತನ್ನು ಅಥವಾ ವಿಶೇಷವಾಗಿರ್ತಕ್ಕಂಥ ಹಸುವನ್ನು ಕರ್ಕೊಂಬಂದು ಹೊರಗಡೆ ಕೆಳಗೆ ಪೂಜೆ ಮಾಡಿ ಮೇಲ್ಗಡೆ ಯಂತ್ರವನ್ನು ಮನೆ ಮೇಲ್ಗಡೆ ಅಂದರೆ ಸ್ವಂತ ಮನೆಗಳಿದ್ದವ್ರಿಗೆ ಅನುಕೂಲ ಬಾಡಿಗೆ ಮನೆ ಇದ್ದವ್ರಿಗೆ ಮೇಲ್ಗಡೆ ಹೋಗಿ ಹಾಕಿದ್ರೆ ಅವ್ರ ಮನೆ ಮೇಲೆ ಆಗೋಕ್ಕಾಗತ್ತಾ ಇಲ್ವೋ ಅಂಥವರೆಲ್ಲ ಏನು ಮಾಡ್ಬೋದು ಮನೆಯಲ್ಲಿ ಹಾಲಲ್ಲಿ ಹಾಕ್ಬೋದು ಚಿಕ್ಕ ಮನೆ ಆಗೋಯ್ತಾ ಒಂದು ಕೆಲಸ ಮಾಡಿ ಪುಟಾಣಿ ಮರದ ಮೇಲೆ ಬರೆದುಬಿಟ್ಟು ದೇವ್ರ ಮನೆ ಇಟ್ಬಿಟ್ಟು ಆ ಓಂಕಾರವನ್ನು ಬರಬೇಕು ಬೇರೆ ಕಡೆ ಜಾಗ ಇಡಬೋಲ್ಲ ಓಂಕಾರ ಮನೆ ದೇವ್ರ ಮೇಲೆ ಇಡಬೇಕು ಸ್ವಲ್ಪ ದೊಡ್ಡದಾಗಿತ್ತ ಮನೆ ಹಾಲಲ್ಲಿ ಹಾಕ್ಕೊಳ್ಳಿ ಇಲ್ವಾ ನಿಮ್ಮ ಸ್ವಂತ ಮನೆ ಇದೆ ಟೆರಸ್ ಮೇಲೆ ಹಾಕೊಳ್ಳಿ ಎಲ್ರಿಗೂ ಅನುಕೂಲ ಆಗುತ್ತೆ ಇದು ಸ್ವಸ್ತಿಕಾಕಾರ ಹಾಕರಿ ಸ್ವಸ್ತಿಕಾಕಾರ ಹಾಕಿದ ತಕ್ಷಣ ಚೌಕ ಬರೀಬೇಕು ಕ್ಲೀನಾಗಿ ಚೌಕ ಹಾಕೊಳ್ಳಿ ಅದಕ್ಕೆ ಚೌಕಾಕಾರ ಹಾಕ್ಕೊಳ್ಳಿ ಆ ಚೌಕಾಕಾರ ಹಾಕೊಂಡ್ರ ಮೂಲೆಗಳಿಗೆ ತ್ರಿಶೂಲವನ್ನು ಬರೀರಿ ಚೌಕಾಕಾರ ಹಾಕೊಂಡ್ರ ಮೂಲೆಗೆ ತ್ರಿಶೂಲವನ್ನು ಬರೀರಿ ತ್ರಿಶೂಲವನ್ನು ಬರೀಬೇಕು ಮೊದಲನೇದಾಗಿ ಸಂಸ್ಕೃತ ಓಂ ಸರಿಯಾಗಿ ಗಮನ ಕೊಟ್ಕೊಳ್ಳಿ ಆಮೇಲೆ ಪತ್ರ ಏನು ಅಂತ ಅಂದ್ಕೊಬೇಡಿ ಮೊದಲನೇದಾಗಿ ಓಮ್ ಎರಡನೇದಾಗಿ ಕನ್ನಡದ ಓಂ ಮೇಲ್ಗಡೆ ಅಂದರೆ ತಲೆ ಮೇಲೆ ಈ ಓಂ ಮೇಲೆ ಕೆಳಗಡೆ ಪಕ್ಕದಲ್ಲಿ ಎಡಭಾಗದಲ್ಲಿ ಇದರ ಮೇಲೆ ಸೊನ್ನೆಯನ್ನು ಸುತ್ತಬೇಕು ಅಂದರೆ ಗುಂಡಿಗೆ ಒಂದು ಚಕ್ರವನ್ನು ಹಾಕಬೇಕು ಅದಾದ ಮೇಲೆ ಈ ಎರಡು ಓಮ್ಗಳ ಮಧ್ಯದಲ್ಲಿ ಅಂದರೆ ಈ ಮೂಲೆಗಳಿಗೆ ನಾಲ್ಕು ಮೂಲೆಗಳು ಚೌಕಕ್ಕೆ ನಾಲ್ಕು ಮೂಲೆ ಇರುತ್ತಲ್ಲ ಸ್ವಸ್ತಿಕಾಕಾರ 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 ಚೌಕವನ್ನು ಹಾಕ್ಕೊಳ್ಳಿ ಚೌಕನ್ನು ಹಾಕ್ಕೊಂಡು ಆ ಮೂಲೆಗೆ ತ್ರಿಶೂಲವನ್ನು ಬರೀರಿ ಮೂಲೆಗೆ ತ್ರಿಶೂಲವನ್ನು ಬರೀರಿ ಮೇಲ್ಭಾಗದಲ್ಲಿ ಶ್ರೀಕಾರ ಬರಿಬೇಕು ಈಗ ಮೇಲ್ಗಡೆ ಶ್ರೀಕಾರ ಅಂದರೆ ಮಧ್ಯದಲ್ಲಿ ಎಲ್ಲೆಲ್ಲಿ ಸ್ಥಳ ಮೇಲ್ಗಡೆ ಇದೆಯೋ ಅಂದರೆ ಈ ಓಂ ಮೇಲ್ಭಾಗಕ್ಕೆ ಶ್ರೀ ಸಾಂಸ್ಕೃತ್ ಶ್ರೀನೇ ಬರೀಬೇಕು ನೀವು ಯಾವುದೋ ಕನ್ನಡ ಶ್ರೀ ಬರ್ದೇ ಪ್ರಶ್ನೆ ಇಲ್ಲ ಸಂಸ್ಕೃತ ಶ್ರೀನೇ ಬರಿಬೇಕು ಸಂಸ್ಕೃತ ಶ್ರೀ ಈ ಭಗಶ್ರೀ ಕರಡಶ್ರೀ ಎರಡಶ್ರೀ ಅಂದರೆ ಮಧ್ಯ ನಿಧಿ ಅಂತ ಕರಿತೀವಿ ಯೋಗಕಾರಕ ಅಂದರೆ ಭೂದೇವಿ ಒಳಗೆ ಇವನಿಗೆ ಶಾಪಗೊಂಡು ನಂದೀಶ್ವರನು ಇಲ್ಲಿ ಬಂದಿರು ಅದೇ ನಂದೀಶ್ವರನ ಯಂತ್ರ ಈ ಮಹಾನಂದೀಶ್ವರನ ಯಂತ್ರವನ್ನು ಟೆರಸ್ ಮೇಲೆ ಅಕ್ಕಿ ಹಿಟ್ಟಲ್ಲಿ ಹಾಕಿ ಶ್ರೀಕಾರವನ್ನು ಹಳದಿಲಿ ಬರೆದು ಓಂಕಾರವನ್ನು ಕುಂಕುಮದಲ್ಲಿ ಬರೆದು ಕನ್ನಡದ ಓಂಕಾರವನ್ನು ಕನ್ನಡದ ಓಂಕಾರವನ್ನು ಅಕ್ಕಿ ಹಿಟ್ಟಲ್ಲೇ ಇರಬೇಕು ಸಂಸ್ಕೃತ ಓಂಕಾರವನ್ನು ಪೂರ್ತಿಯಾಗಿ ಕುಂಕುಮದಲ್ಲೇ ಬರಬೇಕು ಸ್ವಸ್ತಿಕಾಕಾರನ ಚಂದ್ರದಲ್ಲಿ ಹಾಕಬೇಕು ಚಂದ್ರ ಅಂದ್ರೇನು ಏನು ಚಂದ್ರ ಅಂದ್ರೇನು ಪೂರ್ತಿಯಾಗಿ ಅಂದರೆ ಆಂಜನೇಯನ ಖರ್ಚಾಗಿ ಭಂಡಾರ ಇದೆಯಲ್ಲ ಅದನ್ನೇ ವಿಶೇಷವಾಗಿ ಹಾಕಬೇಕು ಈ ಥರ ಬದ್ರೆ ಸಾಕು ಪೂರ್ತಿಯಾಗಿ ಅಕ್ಕಿ ಹಿಟ್ಟು ಹಾಕಿ ಇದು ಸ್ಮರಣೆ ಮಾಡ್ಕೊಳ್ಳಿ ಇಲ್ಲಿ ನೀವು ಒಂಬತ್ತು ವಿಧವಾದ ಹೂಗಳನ್ನ ಆರಿಸ್ಕೋಬೇಕು ಎಲ್ಲರೂ ಒಂಬತ್ತು ವಿಧವಾದ ಹೂಗಳನ್ನ ಆರಿಸ್ಕೋಬೇಕು